ಕೆಸಿಸಿ ಟ್ರೋಫಿ ಇವತ್ತು ಇಲ್ಲಿ ನಿಮ್ಮ ಮುಂದೆ ರಮ್ಯಾ ಅವರು ಅದನ್ನು ಅನ್ವೇಲ್ ಮಾಡಿದ್ರು. ಆದರೆ ಬಹಳ 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 ಒಂದು ಮರೆಯಲಾಗದ ಒಂದು ಕ್ಷಣ ಅಂದರೆ ಮೊದಲನೇ ಬಾರಿ ಈ ಒಂದು ಟ್ರೋಫಿಯನ್ನು ಎಲ್ಲರಿಗೆ ಇಂಟ್ರೊಡ್ಯೂಸ್ ಮಾಡಿಸಿದ್ದು ಆ ಒಂದು ಕ್ಷಣ ಇವತ್ತಿಗೂ ನೆನೆಸ್ಕೊಂಡ್ರೆ ಇಟ್ ಇಸ್ ಅ ವೆರಿ ಪ್ರೌಡ್ ಮೂಮೆಂಟ್. ಯಾಕಂದರೆ ಎಷ್ಟು ವರ್ಷ ನಮ್ಮ ಕೆಸಿಸಿ ನಡೆಯುತ್ತೋ ಅಷ್ಟು ವರ್ಷಗಳು ಈ ಒಂದು ನೆನಪು ಮಾತ್ರ ಹಾಗೆ ಹಸನಾಗಿರುತ್ತೆ. ಯಾಕೆ ಅಂತಂದರೆ ಇದನ್ನು ಮೊದಲನೇ ಬಾರಿಗೆ ನಮ್ಮೆಲ್ಲರಿಗೂ ಪರಿಚಯ ಮಾಡಿಸಿದ್ದು ನಮ್ಮ ನಿಮ್ಮೆಲ್ಲರ ನೆಚ್ಚಿನ ರೆಬಲ್ ಸ್ಟಾರ್ ಅಂಬರೀಷ್ ಅಣ್ಣ. ಬರಲಿ ಜೋರ ಚಪ್ಪಾಳೆ. ಇದೇ ಒಂದು ಸ್ಟೇಡಿಯಂನಲ್ಲಿ ಅವರು ಒಂದೊಂದು ಮ್ಯಾಚನ್ನು ಖುಷಿಪಟ್ಟು ನೋಡ್ತಾ ಇದ್ದಿದ್ದು ನನಗೆ ಇವತ್ತಿಗೂ ಕಣ್ಣು ಕಟ್ಟಿದಾಗಿದೆ. ಈ ಒಂದು ಟ್ರೋಫಿ ಪ್ಯೂರ್ ಸ್ಯಾಂಡಲ್ವುಡ್ಡಲ್ಲಿ ಮಾಡಿಸಿರುವಂಥ ಒಂದು ಟ್ರೋಫಿ. ಅದಕ್ಕೆ ಮೋರ್ ದೆನ್ ಎನಿಥಿಂಗ್ ಎಲ್ಸ್ ಆ ಒಂದು ಗೆಲ್ಲುವಂಥ ಒಂದು ಪ್ರೈಡ್, ಅದಕ್ಕೆ ಬೆಲೆ ಕಟ್ಟೋದಕ್ಕೆ ಸಾಧ್ಯನೇ ಇಲ್ಲ. ಕೆಸಿಸಿ ಕೇವಲ ಒಂದು ಟ್ರೋಫಿ ಅಲ್ಲ, ಅದು ಒಂದು ಕನಸು. ಯಾಕೆ ಅಂದರೆ ಪ್ರತಿಯೊಬ್ಬರಿಗೂ ಆಟ ಆಡಬೇಕಾದ್ರೆ ನಾವೇ ಗೆಲ್ಲಬೇಕು ಅನ್ನೋ ಒಂದು ಹುಮ್ಮಸ್ಸಿನಲ್ಲಿ ಆಟ ಆಡ್ತಾರೆ. ಆದರೆ ಇದು ಒಂದು ಇಟ್ಸ್ ಅ ಸಿಂಬಲ್ ಆಫ್ ಯೂನಿಟಿ, ನಮ್ಮ ಇಂಡಸ್ಟ್ರಿಯ ಒಂದು ಸಂಕೇತ ಅಂತಲೇ ಹೇಳ್ಬೋದು. ಇಡೀ ಇಂಡಸ್ಟ್ರಿ ಒಗ್ಗೂಡಿಸಿ ಬಂದು ಇಲ್ಲಿ ನಾವೆಲ್ಲರೂ ಒಂದೇ ಅಂತ ಆಡೋದಕ್ಕೆ ಬಂದಿರುವಂಥ ಒಂದು ಹುಮ್ಮಸ್ಸಿಗೆ ನಿಜವಾಗ್ಲೂ ನಾವೆಲ್ಲರೂ ಸೇರಿ ಜೋರಾದ ಒಂದು ಚಪ್ಪಾಳೆ ಹೊಡಿಲೇಬೇಕು. ಕ್ರೀಡೆ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅಂದರೆ ಸ್ಪೋರ್ಟ್ಸ್ ಹ್ಯಾಸ್ ದ ಎಬಿಲಿಟಿ ಟು ಬ್ರಿಂಗ್ ಟೂ ಕಂಟ್ರೀಸ್ ಟುಗೆದರ್. ಎಷ್ಟೋ ಬಾರಿ ನೀವು ನೋಡಿರ್ಬೋದು ಹಲವಾರು ಮ್ಯಾಚ್ಗಳಲ್ಲಿ ನಾವು ಬೇರೆಯವ್ರನ್ನ ಚೇರ್ ಮಾಡಿರ್ತೀವಿ, ಅವ್ರ ಕಡೆಯವ್ರು ನಮ್ಮನ್ನ ಚೇರ್ ಮಾಡಿರ್ತಾರೆ. ದಟ್ ಈಸ್ ದ ಟ್ರೂ ಸ್ಪಿರಿಟ್ ಆಫ್ ಸ್ಪೋರ್ಟ್ಸ್. ಆದರೆ ಇವತ್ತು ಇಲ್ಲಿರುವಂಥ ಆರು ತಂಡಗಳೇನಿರುತ್ತೆ, ಇದು ನಾವು ಗೆಲ್ಲಬೇಕು ತಾವು ಗೆಲ್ಲಬೇಕು ಅನ್ನೋ ಒಂದು ಹುಮ್ಮಸ್ಸಿನಲ್ಲಿ ಆಡಿದ್ರು ಕೊನೆಯದಾಗಿ ಗೆಲ್ಲೋದು ಕನ್ನಡ ಫಿಲಮ್ ಇಂಡಸ್ಟ್ರಿ. ಸೊ ಹಾಗಾಗಿ ಈ ಒಂದು ಇನಿಷಿಯೇಟಿವ್ಗೆ ನನ್ನ ಒಂದು ದೊಡ್ಡ ಸಲಾಮ್ ಹೇಳ್ತಾ ಈಗ